राधे राधे नन्न रसी राधे। इष्ट दिन आट आडसिद साल्द ईग्लू आट आडिसबेका? सॉरी आंटी। ಏನ್ ಸಾರಿ ಕರ್ಮ, ಬಂದೆಲ್ಲ ಒಕ್ಕರ್ಸ್ಕೊಂಡಿದ್ದೀರಲ್ಲ, ಆ ಸುನೀತಾ ಅವಳ ಮಕ್ಕಳನ್ನ ಸಾಕೋದೇ ಸಾಕಾಗಿದೆ, ಈಗ ನೀವು ಬೇರೆ ಎಲ್ಲ ಬಿಟ್ಟು ತಿನ್ನಕ್ ಬಂದ್ಬಿಟ್ಟಿದ್ದೀರಾ? ಹೇಳ್ಕೊಳಕ್ಕೆ ಆಳು ಕಾಳು ಬಂಗ್ಲೆ ಇರೋರು, ಆದ್ರೆ ನಾಚಿಕೆ ಇಲ್ದೆ ನಮ್ಮನೇಲಿ ಬಂದು ಸೇರ್ಕೊಂಡಿದ್ದೀರಾ? ಛತ್ರಾಗೋಗಿದೆ ಅಲ್ವಾ ನಮ್ಮನೆ? ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಗೊತ್ತಿದ್ಯಾ ನಿನ್ಗೆ? ಮೊದ್ಲೇ ನಮ್ಮನೆಯಲ್ಲಿ 7 ಜನ, ನಾವೇ ವಾರಕ್ಕೆ 2 ಸಲ ಏಕಾದಶಿ ಮಾಡ್ಕೊಂಡಿರ್ಬೇಕಿತ್ತು, ಈಗ ನೋಡಿದ್ರೆ ನೀವಿಬ್ರು ಬಂದಿದ್ದೀರಾ. ನನ್ನ ಮೇಲೆ ನನಗೆ ನಂಬಿಕೆ ಹೊರಟೋಗಿದೆ ಅಣ್ಣ, ನಾ ಒಳ್ಳೆ ಅಮ್ಮನೋ ಅಲ್ವೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಇಬ್ಬರು ಮಕ್ಕಳನ್ನು ಗಂಡ ಇಲ್ಲದೆ ಇಷ್ಟು ಚೆನ್ನಾಗಿ ಬೆಳೆಸಿದೀಯಾ, ನೀನು ಒಳ್ಳೆ ಅಮ್ಮನೇ. ಆದರೆ ಜನ ಅನ್ನೋದೇ ಬೇರೆ ಅಲ್ವಾ ಅಣ್ಣ, ಮಗಳಿಗೆ ಮದುವೆ ಆಗಿದೆ, ಗಂಡನ ಮನೆಗೆ ಕಳಿಸ್ದೆ ಮನೆಯಲ್ಲೇ ಇಟ್ಕೊಂಡಿದ್ದಾಳೆ, ಎಂಥ ಕಟ್ಕಿ ಇವಳು. ಸಂಪ್ರದಾಯ ಹೇಳುತ್ತೆ ಅಂತ ಗಂಡನ ಮನೆಗೆ ಕಳ್ಸೋಣ ಅಂದರೆ ಹುಡುಗ ಎಂಥವನು ಅಣ್ಣ, ಅವ್ನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಏನು ಗ್ಯಾರಂಟಿ? ಯಾವ ಧೈರ್ಯದ ಮೇಲೆ ನನ್ನ ಮಗಳನ್ನ ಅವನ ಜೊತೆ ಕಳಿಸ್ಲಿ? ಬೇರೆಯವ್ರು ಹೇಳಿದ ಮಾತು ಕೇಳಬೇಡ ಸುನೀತಾ. ಕೇಳಲೇಬೇಕು ಅಣ್ಣ, ಸಮಾಜ ಬಿಟ್ಟು ಬದುಕಕ್ಕಾಗುತ್ತಾ ಹೇಳು? ಮಿಡ್ಲ್ ಕ್ಲಾಸ್ ಜನ ನಾವು, ಹೆಚ್ಚಾಗಿ ಒಂದು ಮಾತಾಡ್ತಾರೆ. ಜನ ಏನು ಮಾಡಿದ್ರು ಮಾತಾಡ್ತಾರೆ ಸುನೀತಾ. ನೀನೀಗ ಇಂಚರನ ಅಗಸ್ತ್ಯನ ಜೊತೆ ಕಳಿಸಿದ್ರೆ ಅವನು ಯಾರೋ ಬಂದು ತಾಳಿ ಕಟ್ಟದ ಅವನ ಹಿಂದೆ ಕಳಿಸಿದ್ರು ಅಂತಾರೆ. ಮಾತಾಡೋರು ಮಾತಾಡಲಿ, ನಿನಗೇನು ಸರಿ ಅನ್ಸುತ್ತೋ ಅದನ್ನು ಮಾಡು. ನಂಗೆ ಅನ್ನಿಸ್ತಾ ಇರೋದು ಸರಿನಾ ತಪ್ಪು ಅಂತಲೇ ಗೊತ್ತಾಗ್ತಾ ಇಲ್ಲ ಅಣ್ಣ. ಅವತ್ತು ಅವ್ರ ಮನೆ ನಾನು ಚಾಲೆಂಜ್ ಮಾಡಿ ಬಂದೆ, ನನ್ನ ಮಗಳನ್ನ ಶ್ರೀಮಂತರ ಮನೆಗೆ ಮದುವೆ ಮಾಡ್ತೀನಿ ಅಂತ. ಆದರೆ ಏನಾಯಿತು ನೋಡು, ನಾನು ಮಾಡೋ ಕೆಲಸ ವರ ಆಗತ್ತೆ ನನ್ನ ಮಗಳಿಗೆ ಅಂದ್ಕೊಂಡೆ, ಆದರೆ ಶಾಪ ಆಗೋಯ್ತು. ಹಠಕ್ಕೆ ಬೀಳ್ಬಾರ್ದಾಗಿತ್ತು, ನಾನು ನನ್ನ ಹಠಕ್ಕೆ ನನ್ನ ಮಗಳನ್ನ ಬಲಿ ಕೊಟ್ಬಿಟ್ಟೆ. ಹಾಗೆಲ್ಲ ಅನ್ಕೋಬೇಡ ಸುನೀತಾ, ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ? ತಗೋಗಸ್ತ್ಯ, ಇದರಲ್ಲಿ ನೀನು ಕೇಳಿದಷ್ಟು ಅಮೌಂಟ್ ಇದೆ. ಥ್ಯಾಂಕ್ ಯು ಶ್ರವಣ್, ಟೇಕ್ ಕೇರ್, ನಾನು ಬರ್ತೀನಿ. ಅಗಸ್ತ್ಯ, ಆಲ್ ಆಫ್ ಸಡನ್ ಯಾಕಿಷ್ಟೊಂದು ಅಮೌಂಟು? ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಏನೂ ಇಲ್ಲ, ಮುಂದೇನೂ ಆಗದೇ ಇರಲಿ ಅಂತ ಅಷ್ಟೆ. ಅಗಸ್ತ್ಯ, ಆ ಮನೇಲಿ ಏನಾಗ್ತಿದೆ ಅಂತ ನೀನು ಯಾರ ಹತ್ರನೂ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ನನ್ನ ಹತ್ರನಾದರೂ ಹೇಳ್ಬೋದಲ್ವಾ? ಗೊತ್ತು ಶ್ರವಣ್, ಆದರೆ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ.